ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರಕೃತಿ ಪ್ರಭಾಕರ್ ಸ್ಯಾಂಡಲ್ವುಡ್ನ ನಟ ಮಾಸ್ಟರ್ ಆನಂದ್ ಅವರ ಪುತ್ರಿ ವಂಶಿಕಾಂಜನಿ ಕಶ್ಯಪ ಈಗಾಗಲೇ ಕಿರುತೆರೆಯಲ್ಲಿ ಸಾಕಷ್ಟು ಫೇಮಸ್ ಆಗುತ್ತಾರೆ ಇದೀಗ ಇವರ ಬಗ್ಗೆ ನೆಗೆಟಿವ್ ಕಾಮೆಂಟ್ಸ್ ಕೂಡ ಬರುತ್ತಿದೆ ಈ ಬಗ್ಗೆ ಮಾಸ್ಟರ್ ಆನಂದ್ ಪ್ರತಿಕ್ರಿಯೆ ಕೂಡ ನೀಡುತ್ತಾರೆ ಹಾಗಿದ್ರೆ ಮಾಸ್ಟರ್ ಆನಂದ್ ಏನು ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ನೋಡಿ ಸ್ಯಾಂಡಲ್ವುಡ್ನ ನಟ ಮಾಸ್ಟರ್ ಆನಂದ್ ಅವರ ಪುತ್ರಿ ವಂಶಿಕಾಂಜನಿ ಕಶ್ಯಪ ಈಗಾಗಲೇ ರಿಯಾಲಿಟಿ ಶೋಗಳಲ್ಲಿ ಕ್ಯೂಟ್ ನಟನೆ ಕಂಡು ವೀಕ್ಷಕರು ಫಿದ ಹಾಕಿದ್ದಾರೆ ಈ ಮಧ್ಯೆ ಒಂದಷ್ಟು ನೆಗೆಟಿವ್ ಕಾಮೆಂಟ್ಗಳು ಬಂದಿವೆ ಈ ಬಗ್ಗೆ ನಟ ಮಾಸ್ಟರ್ ಆನಂದ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕಿರುತೆರೆಯಲ್ಲಿ ರಿಯಾಲಿಟಿ ಶೋಗಳ ಮೂಲಕ ಸಖತ್ ಫೇಮಸ್ ಆಗುತ್ತಾಳೆ ವಂಶಿಕಾ ಅಂಜನಿ ಕಶ್ಯಪ ನಟ ನಿರೂಪಕ ಮಾಸ್ಟರ್ ಆನಂದ್ ಮತ್ತು ಯಶಸ್ವಿನಿ ಅವರ ಪುತ್ರಿಯಾಗಿರುವ ವಂಶಿಕಾಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ನನ್ನಮ್ಮ ಸೂಪರ್ ಸ್ಟಾರ್ ಬಳಿಕ ವಂಶಿಕಾ ಈಗ ಕಿಲಿಗಿಲಿಯಲ್ಲಿ ಭಾಗಿಯಾಗಿದ್ದಾಳೆ ಈಚೆಗೆ ವಂಶಿಕಾ ನಿರ್ವಹಿಸದ ರತ್ನನ್ ಪ್ರಪಂಚ ಸಿನಿಮಾದ ಒಂದು ಸ್ಕಿಟ್ ಸಾಕಷ್ಟು ಸದ್ದು ಮಾಡಿದೆ ಈ ಮಧ್ಯೆ ಒಂದಷ್ಟು ಅಪಸ್ವರದ ಮಾತುಗಳು ಕೂಡ ಕೇಳಿ ಬಂದಿವೆ ಈ ಬಗ್ಗೆ ವಂಶಿಕಾ ತಂದೆ ನಟ ಮಾಸ್ಟರ್ ಆನಂದ್ ಪ್ರತಿಕ್ರಿಯೆಯನ್ನ ನೀಡುತ್ತಾರೆ ದೊಡ್ಡವರ ಶೋನಲ್ಲಿ ವಂಶಿಕಾ ನಟಿಸೋದು ನಿಮಗೆ ದುಟೆ ಮುಖ್ಯಾನ ಎಂದವರಿಗೆ ನಾವು ಅವಳಿಂದ ಯಾವುದೇ ದುಡ್ಡಿನ ನಿರೀಕ್ಷೆ ಮಾಡುತ್ತಿಲ್ಲ ಇದು ಬಯಸದೆ ಬಂದಿತು ಭಗವಂತ ವೀಕ್ಷಕರ ರೂಪದಲ್ಲಿ ಅವಳಿಗೆ ಆಶೀರ್ವಾದ ನೀಡಿತಾನೆ ಎಂದು ತಿಳಿಸಿದ್ದಾರೆ ವಂಶಿಕಾಗೆ ಸಪೋರ್ಟ್ ಮಾಡ್ತಾ ಇರುವವರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಕಲರ್ಸ್ ಕನ್ನಡ ವಾಹಿನಿ ತಂಡ ತುಂಬಾ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿಕೊಂಡು ಶೋ ಮಾಡುತ್ತಿದೆ ನನಗೆ ತುಂಬಾ ಖುಷಿ ಹೆಮ್ಮೆ ಇದೆ ಅವಳು ಇಷ್ಟೊಂದು ಚೆನ್ನಾಗಿ ಅಭಿನಯ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಇದು ದೇವರ ವರ ಅಷ್ಟೇ ನನ್ನಮ್ಮ ಸೂಪರ್ ಸ್ಟಾರ್ ತಂಡವೇ ಈಗ ಗಿಚ್ಚಿಗಿಲಿಗಿಲಿ ಶೋ ಮಾಡುತ್ತಿದೆ ಆದರೆ ಈ ಮಧ್ಯೆ ಸುಮಾರು ಜನ ಕಾಮೆಂಟ್ ಮಾಡುತ್ತಿದ್ದಾರೆ ಯಾಕೆ ನೀವು ದೊಡ್ಡವರ ಶೋಗೆ ಮಗುನ ಕಳಿಸ್ತಾ ಇದ್ದೀರಾ ನಿಮಗೆ ದುಡ್ಡಿ ಮುಖ್ಯನ ಅಂತ ಕೇಳ್ತಿದ್ದಾರೆ ಅವರೆಲ್ಲ ಒಂದು ಗಮನಿಸಬೇಕು ಅಲ್ಲಿ ವಂಶಿಕ ಮಾಡುವ ಸ್ಕಿಟ್ಗಳು ಯಾವ ರೀತಿ ಇವೆ ಅವಳ ನಟನೆಗೆ ಹೇಗಿದೆ ಎಂಬುದನ್ನ ಗಮನಿಸಬೇಕು ಎಂದು ಹೇಳಿದ್ದಾರೆ ನಾನು ಎಲ್ಲ ಕಾಮಿಡಿ ಸೀನ್ಗಳನ್ನು ನೋಡ್ತೀವಿ ಸುಮ್ನೆ ಸುಳ್ಳು ಹೇಳಬಾರ್ದು ಅವಳು ವಯಸ್ಸಿನ ಮೇಲೆ ಪ್ರಭಾವ ಬೀರುವುದು ಯಾವುದು ಇಲ್ಲ ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡಣ್ಣ ಅವರ ಜೊತೆಗೆ ಮಡಿಕೆ ಸೀನ್ ಆಕ್ಟ್ ಮಾಡುವಾಗ ರೇಖಾ ದಾಸ್ ಮೇಡಮ್ಗೆ ರೇಗಿಸುವ ಪಾತ್ರಗಳನ್ನು ಮಾಡಿದಾಗ ಓ ಇವನು ಹಾಳಾಗಿ ಬಿಡ್ತಾನೆ ಅಂತೆಲ್ಲ ಹೇಳಿದ್ರು ನಾನು ಹಾಳಾಗಿದ್ದೇನಾ ಇವತ್ತಿಗೂ ಆಚೆ ಸಿಕ್ಕಿದಾಗ ಅದೇ ಮಡಿಕೆ ಕಾಮಿಡಿ ಬಗ್ಗೆ ಮಾತಾಡ್ತಾರೆ ಗೌರಿ ಗಣೇಶ್ ನಂತರ ಜನರು ಮಾತಾಡುವುದೇ ಮಡಿಕೆ ಸೀನ್ ಬಗ್ಗೆ ನಿಂದಕರು ಹೇಗೆ ಇದ್ದರೂ ಮಾತನಾಡುತ್ತಾರೆ ನಿಮ್ಮ ನೆಗೆಟಿವ್ ಕಾಮೆಂಟ್ ನನ್ನನ್ನು ಬಾಧಿಸುತ್ತದೆ ಎಂದು ತಪ್ಪು ನನಗೆ ಆ ಥರದ್ದು ಯಾವುದು ನನ್ನ ತಲೆಗೆ ಹೋಗುವುದಿಲ್ಲ ಎಂದು ಆನಂದ್ ತಿಳಿಸುತ್ತಾರೆ ಇನ್ನು ರತ್ನನ್ ಪ್ರಪಂಚ ಸಿನಿಮಾದ ಒಂದು ಸೀನ್ ನ ರೀಕ್ರಿಯೇಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅಲ್ಲಿ ಗಿರಿಯಕ್ಕ ಮಾಡಿದ ಪಾತ್ರವನ್ನ ವಂಶಿಕಾ ಮಾಡಿದ್ಲು ಅವರಿಂದ ವಂಶಿಕಾಗೆ ಹೊಗಳಿಕೆ ಸಿಕ್ಕಿದ್ದು ಬಹಳ ಖುಷಿಯಾಯಿತು ಅದು ನನ್ನ ಹೃದಯ ಮುಟ್ಟಿತು ಆ ಸ್ಕಿಟ್ ಬಗ್ಗೆ ತುಂಬಾ ಮೆಸೇಜ್ ಬಂದಿವೆ ಆ ಎಪಿಸೋಡ್ ನಾನು ನೋಡಿರಲಿಲ್ಲ ವಂಶಿಕಾ ನಟನೆ ನೋಡಿದ ಅನೇಕರು ನೋಡಿ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆತ್ ನಾನು ನೋಡ್ಬೇಕು ಅನ್ನಿಸಿ ಅದನ್ನ ನೋಡಿದೆ ಅಲ್ಲಿ ಸಾಧು ಸರ್ ತುಂಬಾ ಒಳ್ಳೆಯ ಕಾಮೆಂಟ್ ನೀಡುತ್ತಾರೆ ಅವಳಿಗೆ ಶಿವು ಜೊತೆಗೆ ಒಂದು ಒಳ್ಳೆಯ ಒಡನಾಟ ಇದೆ ಆ ಬಗ್ಗೆ ತುಂಬಾ ಉತ್ತಮವಾಗಿ ಕಾಮೆಂಟ್ ಮಾಡುತ್ತಾರೆ ನನ್ನ ಮಗಳಿಗೆ ನನ್ನ ಪತ್ನಿ ಯಶಸ್ವಿನಿ ಮತ್ತು ಸಹ ನಟ ಶಿವು ತುಂಬಾ ಸಪೋರ್ಟ್ ನೀಡುತ್ತಾರೆ ಎಂದು ಮಾಸ್ಟರ್ ಆನಂದ್ ವಿಡಿಯೋದಲ್ಲಿ ತಿಳಿಸುತ್ತಾರೆ ನಾನು ಬಾಲ ನಟನಾಗಿ ಬಂದವನು ನನಗೆ ಅರ್ಥ ಆಗುತ್ತದೆ ವಂಶಿಕಾಗಿ ಇಷ್ಟೆಲ್ಲ ಜನಪ್ರಿಯತೆ ಸಿಗುತ್ತಿರುವುದು ಆದ್ರೆ ಇದ್ಯಾವುದು ಅವಳ ತಲೆಗೆ ಹೋಗಿಲ್ಲ ಸದ್ಯಕ್ಕಂತೂ ಹೋಗೋದೂ ಇಲ್ಲ ಅದು ತಲೆಗೆ ಹೋಗೋದೇ ಇರೋ ತರ ಅವಳನ್ನ ಬೆಳೆಸುವ ದೊಡ್ಡ ಕರ್ತವ್ಯ ಜವಾಬ್ದಾರಿ ನನ್ನ ಮತ್ತು ನನ್ನ ಪತ್ನಿಯ ಮೇಲಿದೆ ಕೆಲವು ಕಾಮೆಂಟ್ಸ್ ನಲ್ಲಿ ಬೈತರೆ ಅದು ವಂಶಿಕ ಮೇಲಿರುವ ಕಾಳಜಿ ಎಂದು ಕೊಂಡು ಬಿಡು ಎಂದು ನನ್ನ ಪತ್ನಿಗೆ ಹೇಳಿದ್ದೇನೆ ಎಂದು ಮಾಸ್ಟರ್ ಆನಂದ್ ತಿಳಿಸುತ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತೊಂದು ಅಪ್ಡೇಟ್ಸ್ನೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ